ದರ್ಶನ್ ಅವ್ರ ಕೇಸಲ್ಲೂ ಕೂಡ ನೋಡೋದಾದರೆ ಅವ್ರು ಅಂದರೆ ಅವ್ರ ಆತ್ಮೀಯವಾಗಿ ಗು ಗುರ್ತಿಸ್ಕೊಂಡಂಥ ಒಂದು ಬಳಗ ಏನಿತ್ತು ಈಗ ಕೆಲವರು ಅವ್ರ ಜೊತೆ ಜೈಲಲ್ಲಿದ್ದಾರೆ ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿ ಪಾಪ ಇವತ್ತು ಎಷ್ಟು ಒದ್ದಾಡ್ತಾ ಇದ್ದಾರೆ ಅವ್ರನ್ನ ಈ ಕೇಸಿಂದ ಆಚೆ ತೊಗೊಂಡು ಬರಬೇಕು ಅಂತ ಅವರಾಗ್ಲಿ ಅವರು ಜೈಲಿಗೆ ಹೋಗ್ತಾ ಇದ್ದಾರೆ ದರ್ಶನ್ ಅವ್ರನ್ನ ಮೀಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಈ ಕೇಸಲ್ಲಿ ನೀವು ಏನು ಹೇಳ್ತಾರೆ ಯಾಕಂದರೆ ಇಂಥದ್ದೇ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಿರೋದ್ರಿಂದ ಇದ್ರಲ್ಲಿ ಏನಾಗಿರಬಹುದು ಅಂತ ಅನ್ಸುತ್ತೆ ಆದಷ್ಟು ಬೇಗ ದರ್ಶನವರು ಮನೆಗೆ ರಿಟರ್ನ್ ಮಾಡಬೇಕು ಇನ್ನೂ ಆದಷ್ಟು ಬೇಗ ಅವ್ರ ಶೂಟಿಂಗು ರಿಟರ್ನ್ ಹೋಗಬೇಕು ನೋಡಿ ಒಂದು ಕಡೆ ನನ್ನ ಮನಸ್ಸು ರೇಣುಕಾ ಸ್ವಾಮಿಗೋಸ್ಕರ ನನಗೆ ರೇ ರೇಣುಕಾ ಸ್ವಾಮಿ ತೀರೋದ್ರಿಂದ ಬೇಜಾರಿಂದ ಜಾಸ್ತಿ ಇವತ್ತು ಅವ್ರ ಪರಿವಾರ ಏನು ಅನುಭವಿಸ್ತಾ ಇದೆ ಆತ ತಪ್ಪು ಮಾಡಿದ ಆತನ ಜೊತೆ ತುಂಬ ತುಂಬ ದೊಡ್ಡ ತಪ್ಪಾಯಿತು ಮತ್ತೆ ಅವನಂತೂ ತೀರೋದ ಎಲ್ಲೋ ಆರಾಮಾಗಿ ಇರ್ತಾರೆ ರೇಣುಕಾ ಸ್ವಾಮಿ ಅವ್ರ ಪರಿವಾರ ಪರಿಸ್ಥಿತಿ ನೋಡಿದ್ರೆ ಮನಸ್ಸು ತುಂಬಾ ಕರ್ಗು ಹೋಗತ್ತೆ ಒಂದು ಪ್ರೆಗ್ನೆಂಟ್ ಆದ ಇನ್ನೋಸೆಂಟ್ ಆದ ಲೇಡಿ ಅವಳ ಮಿಸ್ಟೇಕ್ ಏನಿದೆ ಹೆತ್ತಿರೋ ತಂದೆ ತಾಯಿ ಅವ್ರ ಮಿಸ್ಟೇಕ್ ಏನಿದೆ ಜೀವಂತವಾಗಿ ಇದ್ದು ಸಾವು ಅನುಭವಿಸ್ಬಿಟ್ರು ಅವರು ತಂದೆ ತಾಯಿ ಗೊತ್ತೂ ಇಲ್ಲ ಸೊ ಅವರು ಬದುಕಿದ್ರು ಸಾವು ಅನುಭವಿಸ್ಬಿಟ್ರು ಅವ್ರ ಸ್ವಂತ ಮಗನ್ ಹಿಂಗ್ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದಿದಾರೆ ಸೊ ಇಟ್ಸ್ ರಿಯಲಿ ಸ್ಯಾಡ್ ಆ್ಯಂಡ್ ಅವ್ರ ಲೈಫ್ ಯಾವತ್ತಿಗೂ ಒಂದು ನಾರ್ಮಲ್ ಲೈಫ್ ಆಗೋಲ್ಲ ಅವ್ರು ಎಷ್ಟು ಜನ ಬದುಕಿರ್ತಾರೋ ಎಷ್ಟು ವರ್ಷ ಬದುಕಿರ್ತಾರೋ ಆ ಪರ್ಟಿಕ್ಯುಲರ್ ಕುಟುಂಬ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸರ್ಕಾರದಲ್ಲಿ ನಾನು ಒಂದು ನಿವೇದನೆ ಮಾಡ್ತೀನಿ ನಿಮ್ಮ ಈ ಚಾನೆಲ್ ಪ್ಲ್ಯಾಟ್ಫಾರ್ಮ್ ಬಳಸ್ಕೊಂಡ್ಬಿಟ್ಟು ಆ ಒಂದು ಬಸ್ರಿಯಾದ ಲೇಡೀಸ್ಗೆ ಎಲ್ಲೋ ಒಂದು ಕಡೆ ಒಂದು ಕೆಲಸ ಕೊಡಿ ನಿಮ್ಮ ಸರ್ಕಾರದ ಜಾಬ್ ಕೊಡಿ ಅವ್ರಿಗೆ ಉದ್ಧಾರ ಆಗಲಿ ಅವರು ಪ್ರೆಗ್ನೆಂಟ್ ಬೇರೆ ಇದ್ದಾರೆ ಹಿರಿಯ ತಂದೆ ತಾಯಿ ಇದ್ದಾರೆ ಮನೆಯಲ್ಲಿ ಹೇಗಾದರೂ ಅವ್ರ ಕೈ ಹಿಡೀರಿ ಅಂತ ನಾನು ಒಂದು ಆ್ಯಸ್ ಎ ಲೇಡೀಸ್ ನಾನು ಮಾನವೀಯತೆಯಲ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ